ಟಿ20 ವರ್ಲ್ಡ್ ಕಪ್ ಮಹಾಸಮರ ಕೊನೆ ಹಂತಕ್ಕೆ ಬಂದಿದೆ. ಇನ್ನು ನಾಲ್ಕೇ ನಾಲ್ಕು ದಿನಗಳಲ್ಲಿ ವಿಶ್ವಕಪ್ ಯಾರ ಪಾಲಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಲೀಗ್ ಹಂತದಲ್ಲಿ ಜಬರ್ದಸ್ತ್ ಪ್ರದರ್ಶನ ನೀಡಿರೋ ಟೀಮ್ ಇಂಡಿಯಾ ಟೇಬಲ್ ಟಾಪರ್ ಆಗಿ ಸೆಮಿಫೈನಲ್ಗೆ ಭರ್ಜರಿಯಾಗಿ ಎಂಟ್ರಿ ಕೊಟ್ಟಿದೆ. ಸೆಮಿಫೈನಲ್ನಲ್ಲಿ ಬಲಿಷ್ಠ ಇಂಗ್ಲೆಂಡ್ ಸವಾಲನ್ನ ಎದುರಿಸೋದಕ್ಕೆ ತಯಾರಿ ಮಾಡಿಕೊಳ್ತಾ ಇದೆ. ಟೀಮ್ ಇಂಡಿಯಾ ಇಂಗ್ಲೆಂಡ್ ನಾಕೌಟ್ ಪಂದ್ಯದಲ್ಲಿ ಬಿಗ್ ಫೈಟ್ಗೆ ರೆಡಿಯಾಗಿವೆ. ಎರಡೂ ತಂಡಗಳು ಎಲ್ಲಾ ಡಿಪಾರ್ಟ್ಮೆಂಟ್ಗಳಲ್ಲೂ ಸಖತ್ತಾಗಿ ಸ್ಟ್ರಾಂಗ್ ಆಗಿವೆ. ಇದರಿಂದ ಆಡಿಲೈಡ್ನಲ್ಲಿ ಹೈ ವೋಲ್ಟೇಜ್ ಮ್ಯಾಚ್ ಎಕ್ಸ್ಪೆಕ್ಟ್ ಮಾಡೋದು ಕನ್ಫರ್ಮ್. ಇಂಡೋ ಇಂಗ್ಲೆಂಡ್ ಸೆಮಿಫೈನಲ್ ಫೈಟ್ಗೆ ಈಗ ಕ್ರಿಕೆಟ್ ಜಗತ್ತು ಕಾದುಕೊಳ್ತಿದೆ. ರೋಹಿತ್ ಪಡೆ ಬಟ್ಲರ್ ಪಡೆಗೆ ಮಣ್ಣು ಮುಗಿಸಿ ಫೈನಲ್ಗೆ ಎಂಟ್ರಿ ಕೊಡೋದನ್ನ ನೋಡೋದಕ್ಕೆ ಭಾರತೀಯ ಫ್ಯಾನ್ಸ್ ತುಂಬಾ ಕುತೂಹಲದಿಂದ ಕಾಯ್ತಿದ್ದಾರೆ. ಇನ್ನು ಈ ಬಿಗ್ ಫೈಟ್ಗೂ ಮುಂಚೆ ಎರಡು ತಂಡಗಳ ಆಟಗಾರರು ಮೈಂಡ್ ಗೇಮ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಯಾವುದೇ ತಂಡದ ಆಟಗಾರರು ಯಾವುದೇ ಕಾರಣಕ್ಕೂ ತಮ್ಮ ತಂಡವನ್ನ ಬಿಟ್ಕೊಡೋದಿಲ್ಲ. ಆದ್ರೆ ಮೊಯಿನ್ ಅಲಿ ಮಾತ್ರ ತಾವು ಟೀಮ್ ಇಂಡಿಯಾ ಮುಂದೆ ಏನೂ ಅಲ್ಲ, ಭಾರತವೇ ವಿಶ್ವಕಪ್ ಗೆಲ್ಲೋ ಫೇವರೇಟ್ ಅಂತ ಹೇಳಿದ್ದಾರೆ. ಟೀಮ್ ಇಂಡಿಯಾ ಕಳೆದ ಕೆಲವು ವರ್ಷಗಳಿಂದ ಅದ್ಭುತವಾಗಿ ಆಡ್ತಿದೆ. ಟಿ20 ವಿಶ್ವಕಪ್ ಟೂರ್ನಿಯಲ್ಲೂ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ನಾವು ಅವರಿಗಿಂತ ಹಿಂದಿದ್ದೀವಿ, ಆದ್ರೆ ನಾವು ಅವರನ್ನ ಸೋಲಿಸೋ ವಿಶ್ವಾಸ ಇದೆ ಅಂತ ಮೊಯಿನ್ ಅಲಿ ಹೇಳ್ಕೊಂಡಿದ್ದಾರೆ. ಮೊಯಿನ್ ಅಲಿಯ ಈ ಮಾತುಗಳನ್ನ ಕೇಳಿದ್ರೆ ಇಂಗ್ಲೆಂಡ್ ಪಕ್ಕಾ ಮೈಂಡ್ ಗೇಮ್ ಆಡ್ತಿದೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಪಂದ್ಯಕ್ಕೂ ಮುಂಚೆ ಟೀಮ್ ಇಂಡಿಯಾವನ್ನ ಹೊಗಳಿ ಅಟ್ಟಕ್ಕೇರಿಸಿ ಪಂದ್ಯದಲ್ಲಿ ಖೆಡ್ಡಾಗೆ ಬೀಳಿಸೋ ಮಾಸ್ಟರ್ ಪ್ಲಾನ್ ಇಂಗ್ಲೆಂಡ್ನದ್ದಾಗಿದೆ. ಆದ್ರೆ ನಮ್ಮ ಕ್ಯಾಪ್ಟನ್ ರೋಹಿತ್ ಶರ್ಮಾ ಕೂಡ ಮೈಂಡ್ ಗೇಮ್ನಲ್ಲಿ ಪಂಟರ್ ಹಿಟ್ ಮ್ಯಾನ್, ಇಂಗ್ಲೆಂಡ್ ಟೀಮ್ನ ಆಕಾಶಕ್ಕೇರಿಸಿ ಕೌಂಟರ್ ಕೊಟ್ಟಿದ್ದಾರೆ. ರೋಹಿತ್ ಶರ್ಮಾ ಏನ್ ಹೇಳಿದ್ದಾರೆ ಗೊತ್ತಾ, ಇಂಗ್ಲೆಂಡ್ ತಂಡವನ್ನ ಎದುರಿಸೋದು ನಮ್ಗೆ ಸವಾಲಾಗಲಿದೆ. ಅವರು ಉತ್ತಮ ಕ್ರಿಕೆಟ್ ಆಡ್ತಿದ್ದಾರೆ. ಇಂಗ್ಲೆಂಡ್ ನಿಜಕ್ಕೂ ಅತ್ಯುತ್ತಮ ತಂಡವಾಗಿದ್ದು ಅದೊಂಥರ ಪವರ್ ಹೌಸ್ ಇದ್ದ ಹಾಗೆ ಅಂತ ಹೇಳಿದ್ದಾರೆ. ಸೊ ಈ ಎಲ್ಲಾ ಮೈಂಡ್ ಗೇಮ್ಗಳನ್ನ ಸೈಡ್ಗಿಟ್ಟು ನೋಡಿದ್ರೆ ವಿಶ್ವಕಪ್ ಮಹಾಸಮರದಲ್ಲಿ ಎರಡೂ ತಂಡಗಳು ಇಲ್ಲಿ ತನಕ ಉತ್ತಮ ಪ್ರದರ್ಶನವನ್ನೇ ಕೊಟ್ಕೊಂಡು ಬಂದಿವೆ. ಟೀಮ್ ಇಂಡಿಯಾ ಬ್ಯಾಟಿಂಗ್ ನಲ್ಲಿ ಮುಂದೆ ಇದ್ರೆ ಇಂಗ್ಲೆಂಡ್ ಬೌಲಿಂಗ್ ನಲ್ಲಿ ಲೀಡಿಂಗ್ ನಲ್ಲಿದೆ. ಟೀಮ್ ಇಂಡಿಯಾ ಬ್ಯಾಟಿಂಗ್ ರನ್ ರೇಟ್ 8.4 ಇಂಗ್ಲೆಂಡ್ ಬ್ಯಾಟಿಂಗ್ 7.47 ರನ್ ರೇಟ್ ನಲ್ಲಿ ರನ್ ಕಲೆ ಹಾಕಿದೆ. ಬೌಲಿಂಗ್ ನಲ್ಲಿ ನಮ್ಮ ಬೌಲರ್ಸ್ 7.9 ಎಕಾನಮಿಯಲ್ಲಿ ರನ್ ಕೊಟ್ರೆ ಇಂಗ್ಲೆಂಡ್ ಬೌಲರ್ಸ್ 7.6 ಎಕಾನಮಿಯಲ್ಲಿ ರನ್ ಕೊಟ್ಟಿದ್ದಾರೆ. ಇನ್ನು ಬ್ಯಾಟಿಂಗ್ ರನ್ ರೇಟ್ ನಲ್ಲಿ ಇಂಗ್ಲೆಂಡ್ ಹಿಂದಿದೆ ಅಂತ ಲೈಟ್ ಆಗಿ ತೆಗೆದುಕೊಳ್ಳೋ ಹಾಗಿಲ್ಲ. ಯಾಕಂದ್ರೆ ಇಂಗ್ಲೆಂಡ್ ತಂಡದಲ್ಲಿರೋರೆಲ್ಲ ಟಿ20 ಸ್ಪೆಷಲಿಸ್ಟ್ ಬ್ಯಾಟ್ಸ್ಮನ್ಗಳೇ. ಅವತ್ತಿನ ದಿನ ಈ ಬ್ಯಾಟರ್ಸ್ ಸಿಡಿದು ನಿಂತ್ರೆ ರೋಹಿತ್ ಪಡೆಗೆ ಕಷ್ಟ ತಪ್ಪಿದಲ್ಲ. ಅದೇನೇ ಆಗಿರಬಹುದು, ಗುರುವಾರ ಅಂತೂ ಕ್ರಿಕೆಟ್ ಫ್ಯಾನ್ಸ್ಗೆ 3 ಗಂಟೆಗಳ ಕಾಲ ಮಸ್ತ್ ಮನರಂಜನೆ ಮಿಸ್ ಆಗೋದಕ್ಕೆ ಚಾನ್ಸ್ ಇಲ್ಲ.